ವ್ಯಾತಿ ವ್ಯಾಪ್ತಿಯ ಮುದ್ಗಡ್ಡಿ ರಸ್ತೆ ವಿನಾಯಕ್ ನಗರ ಬಡಾವಣೆಯಲ್ಲಿ ಕಾಂಕ್ರೀಟ್ ರಸ್ತೆ ಮತ್ತು ಇಂಡ್ಲುವಾಡಿ ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆ ಮೈಸೂರು ಮುಂದೊಡ್ಡಿ ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆ ಇವಾಗ ಗುದ್ಲಿ ಪೂಜೆ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇನ್ನೂ ಕೂಡ ಅನೇಕ ಗ್ರಾಮಗಳಲ್ಲಿ ಕೂಡ ಕೆಲಸ ಪ್ರಾರಂಭ ಆಗಬೇಕಾಗಿದೆ ಇನ್ನೂ ಅನೇಕ ಗ್ರಾಮಗಳಲ್ಲಿ ಸರ್ಕಾರದ ಅನುದಾನವನ್ನು ಸಿಗಬೇಕಾಗಿದೆ ಎಲ್ಲ ಕಡೆಯೂ ಕೂಡ ಮನವಿ ಮಾಡಿದ್ದೀವಿ ಆದರೆ ಸರ್ಕಾರದಿಂದ ಸ್ವಲ್ಪ ಅನುದಾನದ ಕೊರತೆ ಇರೋದರಿಂದ ಕೆಲವೊಂದು ರಸ್ತೆಗಳು ಇವತ್ತು ಏನು ಆ ಡಿಪ್ಯಾರ ರಸ್ತೆಗಳು ಡಾಂಬ್ರೀಕರಣ ಸುಮಾರು ಒಂದು ಎರಡು ಮೂರು ರಸ್ತೆಗಳು ತುಂಬ ಹಳ್ಳಕೊಳ್ಳುಗಳಾಗಿ ಜನಸಾಮಾನ್ಯರು ಓಡಾಡ್ತಿರ್ತಕ್ಕಂಥ ಪರಿಸ್ಥಿತಿ ಇದೆ ಆದರೆ ಸರ್ಕಾರಕ್ಕೆ ನಾವು ಮನವಿ ಮಾಡಿದಾಗ ಯಾವುದೇ ರೀತಿಯಾದಂಥ ಒಂದು ಸ್ಪಂದನೆ ಸಿಕ್ಕಲಿಲ್ಲ ನಮಗೆ ಆದರೂ ಕೂಡ ಈ ಒಂದು ಅಡಿಷ್ನಲ್ ಗ್ರಾಂಟ್ಸು ಸ್ವಲ್ಪ ಸ್ವಲ್ಪ ತೊಗೊಂಡು ಬಂದು ಅಲ್ಲಲ್ಲಲ್ಲಿ ಎಲ್ಲಿ ತುಂಬ ಅವಶ್ಯಕತೆ ಇದೆ ಆ ಗ್ರಾಮಗಳಲ್ಲಿ ನೋಡಿ ಈಗ ಏನಾಗಿದೆ ಆ್ಯಕ್ಚುಲಿ ಎಲ್ಲ ರಸ್ತೆನೆಲ್ಲನ್ನು ತುಂಬ ಎಲ್ಲ ತೆಗೆದು ಮಾಡಬೇಕು ಇದು ಲೆಂತ್ ಕಮ್ಮಿ ಆಗುತ್ತೆ ಮತ್ತು ಅದನ್ನು ಕಂಟಿನ್ಯೂಷನ್ ಮಾಡೋಕ್ಕಾಗಲ್ಲ ಅಂತೇಳಿ ಅವ್ರು ಏನು ಮಾಡ್ತಾಯಿದ್ದಾರೆ ಈ ವೈಡ್ನಿಂಗ್ ಮಾಡ್ಕೊಳ್ತಾರೆ ಪಕ್ಕದಲ್ಲಿ ಮಾಡಿಕೊಂಡು ಮತ್ತು ಹಳೆಯ ರಸ್ತೆನೂ ಎರಡು ಸೇರಿ ಟಾರ್ ಹಾಕ್ತಾರೆ ಆ ಸಂದರ್ಭದಲ್ಲಿ ಸ್ವಲ್ಪ ಸಣ್ಣದಾಗಿ ಕಿತ್ತೋಗೋದು ಸಹಜ ಇದೆ ಅದು ಬಿಟ್ಟರೆ ಬೇರೆ ಕಳಪೆ ಗಿಳಪೆಯನ್ನು ಬರೋದಿಲ್ಲ ವೈಡ್ನಿಂಗ್ ಮಾಡಿಲ್ಲ ಅಂತ ಹೇಳಿದ್ರೆ ಲೆಂತ್ ಸಿಗೋದಿಲ್ಲ ಲೆಂತ್ ಮಾಡ್ಬೇಕಂದ್ರೆ ಫಿನಿಷ್ ಮಾಡಬೇಕು ಲಾಸ್ಟ್ ಅಂತ ಅಂತೇಳಿದ್ರೆ ಎಲ್ಲ ಅಗದು ಮಾಡೋದ್ರಿಂದ ಅವರಿಗೆ ಸ್ವಲ್ಪ ಇವ್ರಿಗೆ ಇವ್ರಿಗೆ ಯಾರ್ಯಾರು ಇಂಜಿನಿಯರ್ಸು ಎಷ್ಟೆಷ್ಟು ಎಸ್ಟಿಮೇಟ್ ಕೊಟ್ಟಿರ್ತಾರೆ ಎಷ್ಟು ಲೆಂತ್ ಕೊಟ್ಟಿರ್ತಾರೆ ಎಷ್ಟು ಅಗಲ ಕೊಟ್ಟಿರ್ತಾರೆ ಅಷ್ಟೆಷ್ಟು ಕರೆಕ್ಟಾಗಿ ಮಾಡ್ತಾರೆ ಪ್ರಾಬ್ಲಮ್ ಏನಂತೇಳಿದ್ರೆ ಎಲ್ಲ ಫುಲ್ ಅಗದು ಹೊಸ್ದಾಗಿ ಮಾಡಬೇಕು ಅದನ್ನು ಪ್ರಾವಿಷನ್ ಕೊಟ್ಟಿರಲ್ಲ ಇಂಜಿನಿಯರಿಂಗು ಎಸ್ಟಿಮೇಟಲ್ಲಿ ಕೊಡಬೇಕು ಪ್ರಾವಿಷನ್ ಕೊಟ್ಟಿರಲ್ಲ ಅದಕ್ಕೋಸ್ಕರ ಆ ಥರ ಆಗ್ತಾಯಿದ್ದಾವೆ ಅದನ್ನು ಕಳಪೆ ಕಾಮಗಾರಿ ಅಂತ ಅವ್ರನ್ನ ಕೊಟ್ಟರೆ ನಾವೇನು ಮಾಡೋಕ್ಕಾಗ್ತೀವಿ ಎಲ್ಲ ಹೇಳಿದ್ದೀವಿ ಅದೆಲ್ಲ ನಾವು ಥರ ಎಲ್ಲ ಆಗ್ದಂಗೆ ಅದು ನೆಲಸ ಕ್ಲೀನ್ ಮಾಡ್ರಪ್ಪ ಅಂತ ಹೇಳಿದ್ದೀನಿ ಆದರೆ ವೈಡ್ನಿಂಗ್ ಮಾಡ್ತಾರಲ್ಲ ಹೊಸ್ದಾಗಿ ವೈಡ್ನಿಂಗು ಮತ್ತು ಹಳೇದು ಎರಡನ್ನೂ ಕೂಡ ಸೆಂಟ್ರಲ್ಲಿ ಅದು ಅಡ್ಜಸ್ಟ್ ಆಗೋದಿಲ್ಲ ಅದು ಆ್ಯಕ್ಚುಲಿ ಕಿತ್ತು ಮಾಡಬೇಕು ಎಲ್ಲ ಫುಲ್ಲು ಕಿತ್ತು ನೀಟಾಗಿ ಮಾಡಬೇಕು ಅದು ಕಿತ್ತು ಮಾಡೋದಕ್ಕೆ ಅನುದಾನದ ಕೊರತೆ ಇರ್ತದೆ ಅದು ಸಂಪೂರ್ಣವಾಗಿ ಅರ್ಧ ಮಾಡೋದಕ್ಕೋದ್ರೆ ಇನ್ನು ಅರ್ಧ ಜನ ಬೈಕ್ ಹೊಂತಾರೆ ಅದಕ್ಕೋಸ್ಕರ ಕಂಟಿನ್ಯೂಷನ್ ಮಾಡೋದಕ್ಕೆ ಆ ಥರ ಆಗ್ತಾಯಿದೆ ಅಷ್ಟೇ ಅದು ಬಿಟ್ಟು ಇನ್ನು ಕಳಪೆ ಗಿಳಪೆ ಅವೆಲ್ಲ ಇಲ್ಲ ಅವರು ಸುಮ್ಮನೆ ಬಿ ಜೆ ಪಿ ಅವರು ಕೆಲವರು ತೆವಲಿಗೆ ಏನೇನೋ ಮಾತಾಡ್ತಾರೆ ಅದಕ್ಕೆ ನಾವೇನು ಮಾಡೋಕ್ಕಾಗ್ತದೆ